ನಟಿ ಜಯಮಾಲಾಗೆ ಒಲಿತು ಮಂತ್ರಿಯ ದೃಷ್ಟ ಬೆಲ್ಲ ಸವಿದು ಸಂಭ್ರಮಿಸಿದ್ದಾರೆ. ಎಸ್, ಗಿರಿಕನ್ಯೆ ಶಂಕರ್ ಗುರು ಸೇರಿದಂತೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟ ನಟಿ ಜಯಮಾಲಾ ಮನೆ ಬಾಗಿಲಿಗೆ ಅದೃಷ್ಟ ಹುಡುಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯೆಯಾಗಿರುವ ನಟಿ ಜಯಮಾಲಾಗೆ ಇದೇ ಮೊದಲ ಬಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕ್ಯಾಬಿನೆಟ್ಗೆ ನಟಿ ಜಯಮಾಲಾ ಸೇರ್ಪಡೆಯಾಗಿದ್ದಾರೆ. 4 ವರ್ಷಗಳಿಂದ ವಿಧಾನ ಪರಿಷತ್ ಸದಸ್ಯೆಯಾಗಿ ಕೆಲಸ ಮಾಡುತ್ತಿರೋ ರೀತಿಯನ್ನ ಪರಿಗಣಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಜಯಮಾಲಾ ಅವರಿಗೆ ಸಚಿವ ಸ್ಥಾನ ಕೊಡೋಕೆ ಮನಸ್ಸು ಮಾಡಿದ್ದಾರೆ. ಸಂಪುಟ ಸೇರ್ಪಡೆ ಆಗ್ತಿರೋದಕ್ಕೆ ಖುಷಿಯಾದ ಜಯಮಾಲಾ ಅವರು ಮನೆಯಲ್ಲಿ ಬೆಲ್ಲ ಸವಿದು ಸಂಭ್ರಮಿಸಿದ್ರು. 4 ವರ್ಷಗಳಿಂದ ನಾನು ಕೆಲಸ ಮಾಡಿರೋದನ್ನ ಪಕ್ಷದ ವರಿಷ್ಠರು ನೋಡಿದ್ದಾರೆ, ಮತ್ತೆ ಯೋಗ ಕೂಡಿರಬಹುದು, ನಾನು ಅದರಲ್ಲೂ ನಂಬಿಕೆ ಇಟ್ಕೊಂಡಿದ್ದೀನಿ, ಖಾತೆ ಯಾವುದೇ ಕೊಟ್ಟರು ಅದಕ್ಕೆ ನ್ಯಾಯ ಒದಗಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ನಟಿ ಜಯಮಾಲಾ. ಇನ್ನು ನನ್ನ ಹೃದಯಕ್ಕೆ ಹತ್ತಿರವಾಗಿರೋದು ಹೆಣ್ಮಕ್ಳು. ಈ ದೇಶದಲ್ಲಿ ಇರೋ ಮಹಿಳೆಯರ ಸ್ಥಿತಿ ಗತಿ ಬಗ್ಗೆ ಅಧ್ಯಯನ ಮಾಡಿದ್ದೀನಿ. ರಾಜ್ಯದ ಹೆಣ್ಣಿನ ಸಶಕ್ತೀಕರಣದ ಬಗ್ಗೆ ಕೂಡ ನನಗೆ ಅತ್ಯಂತ ಕಾಳಜಿ ಇದೆ. ಎಲ್ಲಿ ಕೂತ್ರು ನಾನು ಹೆಣ್ಣನ್ನ ಪ್ರತಿನಿಧಿಸ್ತಾ ಹೋಗ್ತೀನಿ. ಹೆಣ್ಣಿಗೆ ಒಳ್ಳೆ ಸ್ಥಾನಮಾನ ರಕ್ಷಣೆ ಸಿಗ್ಬೇಕು ಅನ್ನೋದು ನನ್ನ ಅಂತರಾತ್ಮದ ಆಸೆ. ಆದ್ರೆ ಪಕ್ಷ ಯಾವುದೇ ಖಾತೆ ಕೊಟ್ರು ಅದನ್ನ ಪ್ರಸಾದ ಅಂತ ತಿಳ್ಕೊಂಡು ನಿಷ್ಠೆಯಿಂದ ತಗೊಂಡು ಕೆಲಸ ಮಾಡ್ತೀನಿ. ಹೀಗಂತ ಹೇಳೋ ಮೂಲಕ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಬಗ್ಗೆ ತಮಗಿರುವ ಆಸಕ್ತಿಯನ್ನ ಜಯಮಾಲಾ ಹೊರಹಾಕ್ತಾರೆ. ಇನ್ನು 1959 ಜನಿಸಿದ ನಟಿ ಜಯಮಾಲಾ ಕನ್ನಡ, ತೆಲುಗು, ತಮಿಳು, ತುಳು ಹಾಗೆ ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತಾಯಿ ಸಾಹೇಬ ಚಿತ್ರದ ಮೂಲಕ ನಿರ್ಮಾಪಕಿಯಾದ ಜಯಮಾಲಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ರಾಜಕೀಯ ರಂಗ ಪ್ರವೇಶ ಮಾಡಿದ ಜಯಮಾಲಾ ವಿಧಾನ ಪರಿಷತ್ ಸದಸ್ಯೆಯಾದ್ರು, ಈಗ ಮಂತ್ರಿ ಪಟ್ಟಕ್ಕೇರಿದ್ದಾರೆ. ಮುಂದೆ ಇವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಮಾತ್ರ ನೋಡಬೇಕು.